ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್, ನಾನು ಫೌಂಡೇಶನ್ ಫಾರ್ ಫ್ಯೂಚರ್ ವತಿಯಿಂದ ಎಂ ತಿರುಮಲೇಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ಮುಖ್ಯಾಂಶಗಳು, ನಿನ್ನೆ ದಿನಾಂಕ 27/6/2021 ಭಾನುವಾರದಂದು ನಡೆದಂಥ 10:30 to 11:30 ನಡೆದಂಥ ಆನ್ಲೈನ್ ಕ್ಲಾಸಲ್ಲಿ ಎಂ ಕೃಷ್ಣಪ್ಪ ಅಸಿಸ್ಟೆಂಟ್ ಪ್ರೊಫೆಸರ್ ಪಟ್ಗಡ್ ಕಾಲೇಜ್ ಪಾವಗಡ, ಇವರು ನನ್ನ ಸ್ನೇಹಿತರು, ಕ್ಲಾಸ್ಮೇಟ್. ಇವರು ನಿನ್ನೆಯ ಆಸ್ಪಿರೆಂಟ್ಸ್ಗೆ ಅದ್ಭುತವಾದಂಥ ಒಂದು ಕ್ಲಾಸನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಾಗುತ್ತೆ, ಅದರ ಸ್ಪೀಡ್ ಹೇಗಿರಬೇಕು, ಡೈರೆಕ್ಷನ್ ಹೇಗಿರಬೇಕು, ಸಿಲೆಬಸ್ ಏನು, ಮಿನಿಮಮ್ ತಿಳ್ಕೊಳ್ಳೇಬೇಕಾದಂಥ ವಿಚಾರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ 10:30 to 11:30 ಕ್ಲಾಸ್ ಮಾಡಿದರು. ನಂತರ ಒಂದು 1.5 ಗಂಟೆ ಚರ್ಚೆ ಇತ್ತು. ನಾನೇ ಅವರನ್ನು ಇವತ್ತಿಗೆ ಇಷ್ಟು ಸಾಕು, ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನೀವು ಕ್ಲಾಸನ್ನು ಕಂಟಿನ್ಯೂ ಮಾಡ್ಬೋದು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ. ಹಿ ಆಸ್ ಅಗ್ರೀಡ್ ಫಾರ್ ದಟ್. ಒನ್ ಥಿಂಗ್ ಏನಂತಂದರೆ, ನಿನ್ನೆ ಸಾಕಷ್ಟು ಜನ ಜಾಯ್ನ್ ಆಗಿದ್ದರೂ ಕೂಡ ನಮ್ಮ ಎರಡೂ ಗ್ರೂಪಿಂದ, ಯು ಪಿ ಎಸ್ ಸಿ ಸ್ಟಡಿ ಸರ್ಕಲ್ ಆ್ಯಂಡ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಗ್ರೂಪಿನ ಕೆಲವರು ಕಾರಣಾಂತರಗಳಿಂದ ಜಾಯ್ನ್ ಆಗಿರಲಿಲ್ಲ. ಅವರ ಅನುಕೂಲಕ್ಕಾಗಿ ನಿನ್ನೆ ಇಡೀ ಕ್ಲಾಸನ್ನು ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ, ಮತ್ತು ನಮ್ಮ ಗ್ರೂಪ್ಗಳಿಗೆ ಅಪ್ಲೋಡ್ ಮಾಡಿದ್ದೇನೆ, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಕಳಿಸಿದ್ದೇನೆ. ಯೂಟ್ಯೂಬಲ್ಲಿ ಇದನ್ನು ನೋಡಬೇಕು ಅಂತಂದರೆ ಫೌಂಡೇಶನ್ ಫಾರ್ ಫ್ಯೂಚರ್ ಅಂತ ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ಲಿಂಕನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವರ ಅನುಕೂಲಕ್ಕಾಗಿ ಆದಷ್ಟು ಈ ಫೌಂಡೇಶನ್ ಫಾರ್ ಫ್ಯೂಚರ್ ಅನ್ನುವಂಥ ಲಿಂಕನ್ನು, ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಸಾಕಷ್ಟು ಜನಕ್ಕೆ ಶೇರ್ ಮಾಡಿದಷ್ಟು ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸು, ಮತ್ತು ಬೇರೆ ಬೇರೆ ಇವನ್ನ ಕೆಲವೊಮ್ಮೆ ಆ ಕ್ಲಾಸ್ಗಳನ್ನು ಕೂಡ ರೆಕಾರ್ಡ್ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡ್ತೇನೆ. ನಿನ್ನೆ ಕ್ಲಾಸನ್ನು ಸಂಪೂರ್ಣ ಅಪ್ಲೋಡ್ ಮಾಡಿದ್ದೇನೆ, ಅಂದರೆ ಬೇರೆ ಬೇರೆ ಪಾರ್ಟ್ ಮಾಡಿದ್ದೇನೆ, ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಿಲ್ಲ, ಪೂರ್ತಿ ಕ್ಲಾಸನ್ನು ರೆಕಾರ್ಡ್ ಮಾಡಿದ್ದೇನೆ. ಆದರೆ 10 ನಿಮಿಷ 15 ನಿಮಿಷ 20 ನಿಮಿಷ ಈ ಥರ ಮಾಡಿದ್ದೇನೆ ಅನುಕೂಲಕ್ಕಾಗಿ. ಸೊ ಹಾಗಾಗಿ ದಯಮಾಡಿ ಮಿಸ್ ಮಾಡದೆ ಇದನ್ನು ನೋಡಿ, ಹೆಚ್ಚು ಹೆಚ್ಚಾಗಿ ಪಾಲ್ಗೊಳ್ಳಿ. ಆಸ್ಪಿರೆಂಟ್ಸ್ ಆ್ಯಂಡ್ ಪೇರೆಂಟ್ಸು, ನೀವು ಜಾಸ್ತಿ ಪಾಲ್ಗೊಂಡಷ್ಟು, ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿದಷ್ಟು, ಜಾಸ್ತಿ ಕ್ವಶನ್ ಮಾಡಿದಷ್ಟು ನಿಮಗೆ ಅನುಕೂಲ. ಮತ್ತು ನಾನು ಕೂಡ ಈ ಕೆಲಸ ಮಾಡಲಿಕ್ಕೆ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸನ್ನು ಕರ್ಕೊಂಬಂದು ನಿಮಗೆ ಮಾಹಿತಿ ಕೊಡಿಸ್ಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಮುಂದಿನ ಶುಕ್ರವಾರ ಎಂದಿನಂತೆ 7:30 ನಡೆಯುವಂಥ ಒಂದು ಗೂಗಲ್ ಮೀಟ್ ಇಂಟ್ರ್ಯಾಕ್ಷನಲ್ಲಿ ಈ ಬಾರಿ ಕೇವಲ ಪೇರೆಂಟ್ಸ್ ಮಾತ್ರ ಪಾಲ್ಗೊಳ್ಳಿ, ಪೇರೆಂಟ್ಸ್ ಮಾತ್ರ ಮಾತಾಡಲಿ ಅನ್ನೋಂಥದ್ದು ಒಂದು ಇರಾದೆ ಇದೆ. ಮಕ್ಕಳು ಇರ್ಬೋದು, ಬಟ್ ಆದಷ್ಟು ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಪೇರೆಂಟ್ಸು, ಇದುವರೆಗೂ ಒಂದು ತಿಂಗಳ ಕಾಲ ಆಯಿತು ಈ ಒಂದು ಗ್ರೂಪ್ಗಳು ತಯಾರಾಗಿ, ಏನೆಲ್ಲ ನಡೀತಾ ಬಂದಿದೆ, ಹೇಗೆ ನಡೀತಾ ಇದೆ, ಮುಂದೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಇಟ್ಸ್ ಲೈಕ್ ಕಾನ್ವರ್ಸೇಷನ್, ಇಂಟ್ರ್ಯಾಕ್ಷನ್. ನೀವೆಲ್ಲ ಸಲಹೆ ಸೂಚನೆಗಳು ಕೊಟ್ಟರೆ ಅದರಂತೆ ಮುಂದಿನ ಹೆಜ್ಜೆಗಳನ್ನು ಇಡುವಂಥ ಕೆಲಸ ಪ್ರಯತ್ನ ನಾನು ಮಾಡ್ತೇನೆ. ಮುಂದಿನ ಭಾನುವಾರ ಕೆವಿ ಸುರೇಶ್ ಅಂತೇಳಿ ಮತ್ತೊಬ್ಬ ಅಧಿಕಾರಿ ಕೊಡಗಲ್ಲಿ ಕೆಲಸ ಮಾಡ್ತಾರೆ, ನನ್ನ ಆತ್ಮೀಯ ಸ್ನೇಹಿತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿ ಒಳ್ಳೆಯ ಅನುಭವಗಳನ್ನ ಪಡೆದಿದ್ದಾರೆ. ಅವರ ಕಡೆಯಿಂದ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಮೋಟಿವೇಶನ್ ಅಂದ್ರೇನು, ಸ್ಫೂರ್ತಿ ಅಂದ್ರೇನು, ಇವೆಲ್ಲ ಅವರು 1 ಗಂಟೆ 1.5 ಗಂಟೆ ಮಾತಾಡಲಿದ್ದಾರೆ. ಅದರ ನಂತರ ಮತ್ತೊಮ್ಮೆ ಯಾವತ್ತಾದರೂ ಒಂದು ದಿನ ಕೃಷ್ಣಪ್ಪ ಅವರು ಮತ್ತೆ ನಿನ್ನೆ ಮಾಡಿದಂಥ ಕ್ಲಾಸನ್ನು ಮುಂದುವರಿಸ್ತಾರೆ. ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, ದಯಮಾಡಿ ನಿಮ್ಮಲ್ಲಿ ಆಸಕ್ತಿ ಇರಬೇಕು, ನಿಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕು, ನಿಮ್ಮಲ್ಲಿ ಸಾಧಿಸುವ ಛಲ ಇರಬೇಕು, ತಿಳಿದುಕೊಳ್ಳುವ ಗುಣ ಇರಬೇಕು, ಜ್ಞಾನದ ಹಸಿವಿರಬೇಕು. ಅಲ್ಲಿಯವರೆಗೆ ನಾವೇನೇ ಮಾಡಿದರೂ ಕೂಡ ಸಫಲ ಆಗೋದಿಲ್ಲ. ನೀವಾಗಿ ನೀವು ಮೇಲೆ ಬಿದ್ದು ನನಗೆ ಮಾಹಿತಿ ಬೇಕು, ಜ್ಞಾನ ಬೇಕು, ನನಗೆ ಬೆಳವಣಿಗೆ ಬೇಕು, ಅಭಿವೃದ್ಧಿ ಬೇಕು, ಸೆಲ್ಫ್ ಡೆವಲಪ್ಮೆಂಟ್ ಬೇಕು, ನಾನು ಪ್ರತಿನಿತ್ಯ ನನ್ನನ್ನು ನಾನು ಗೆಲ್ಲಬೇಕು, ಮುಂದೆ ಮುಂದೆ ಹೋಗಬೇಕು, ನಿನ್ನೆಗಿಂತಲೂ ಇವತ್ತು ಒಂದು ಅಂಶ ಹೆಚ್ಚುವರಿಯಾಗಿ ತಿಳ್ಕೊಬೇಕು, ಇವತ್ತಿಗಿಂತಲೂ ನಾಳೆ ಮತ್ತೊಂದು ಅಂಶ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಜ್ಞಾನದ ಹಸಿವು ನಿಮ್ಮಲ್ಲಿ ಇದ್ದರೆ ನೀವು ಖಂಡಿತ ನಿಮ್ಮ ನಿಮ್ಮ ಕ್ಲಾಸ್ ಎಕ್ಸಾಮ್ಗಳಲ್ಲಿ, ಅದು 7th ಇರ್ಬೋದು, 8th ಇರ್ಬೋದು, 9th ಇರ್ಬೋದು, 10th ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು,
ಸಿ ಇ ಟಿ ಇರ್ಬೋದು, ನೀಟ್ ಇರ್ಬೋದು, ಯಾವುದೇ ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡ್ತೀರಿ, ನಂಬರ್ ಒನ್ ಬರ್ತೀರಿ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಆಕಾಂಕ್ಷಿಗಳಾಗಿದ್ದರೆ ಎಸ್ ಡಿ ಎ, ಎಫ್ ಡಿ ಎ, ಕೆ ಎಸ್, ಐ ಎ ಎಸ್, ವೈ ಪಿ ಎಸ್, ಯಾವುದೇ ಎಕ್ಸಾಮ್ ಇದ್ರೂ ಕೂಡ ನೀವು ಅಂದುಕೊಂಡಂಥ ರೀತಿಯಲ್ಲಿ ಅದನ್ನು ಕ್ರ್ಯಾಕ್ ಮಾಡ್ತೀರಿ, ಯಶಸ್ಸನ್ನು ಕಾಣ್ತೀರಿ. ದಯಮಾಡಿ ಹೆಚ್ಚು ಹೆಚ್ಚು ಪಾಲ್ಗೊಳ್ಳಿ, ನಿಮ್ಮ ಸ್ನೇಹಿತರುಗಳಿಗೆ, ಫ್ರೆಂಡ್ಸ್ಗೆ, ಬೇರೆ ಬೇರೆಯವರಿಗೆ ಈ ಲಿಂಕನ್ನು ಶೇರ್ ಮಾಡಿ. ಮುಂದೆ ನಿಮ್ಮ ಪೋಷಕರ ಜೊತೆ ನಾನು ಶುಕ್ರವಾರ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲ ಪೋಷಕರು ಅವತ್ತು 7:30 ನನ್ನ ಜೊತೆ ಗೂಗಲ್ ಮೀಟಲ್ಲಿ ಕನೆಕ್ಟ್ ಆಗಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ, ಇದುವರೆಗಿನ ಅಬ್ಸರ್ವೇಷನ್ಗಳ ಮೇಲೆ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಾದರಂತೆ ಹೆಜ್ಜೆ ಇಡೋಣ. ಶುಭವಾಗಲಿ, ಧನ್ಯವಾದಗಳು.